ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ವ ಗ್ರೀನ್ ಸ್ಕ್ರೀನ್ ವಿಡಿಯೋವನ್ನು ಯಾವ ಥರ ನೀವು ವಿಡಿಯೋ ಅಪ್ಲೋಡ್ ಮಾಡ್ದಂತ ಇವಾಗ ಸಬ್ಸ್ಕ್ರೈಬ್ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀರಿ, ಒಂದು ವಿಡಿಯೋ ಬರುತ್ತೆ, ಅದನ್ನು ಯಾವ ರೀತಿ ನೀವು ಗ್ರೀನ್ ಸ್ಕ್ರೀನ್ ತೆಗೆದು ವಿಡಿಯೋಗೆ ಅಪ್ಲೋಡ್ ಮಾಡ್ದಂತ ನೀವು ಸ್ವಲ್ಪ ಜನ ಗೊತ್ತಿರಲ್ಲ. ವಿಡಿಯೋ ನಿಮ್ಗೆ ಯಾವ ಥರ ಗ್ರೀನ್ ಸ್ಕ್ರೀನ್ ವಿಡಿಯೋವನ್ನು ಯಾವ ಥರ ಅಪ್ಲೋಡ್ ಮಾಡ್ದಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿ ಇಟ್ಕೊಂಡು ತಂದ್ಕೊಂಡು ಸ್ಕಿಪ್ ಮಾಡಿ ಖಂಡಿತ ಅರ್ಥ ಆಗಲ್ಲ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಶುರು ಮಾಡಲಿಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದ ಲೈಕ್ ಮಾಡಿ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಗಾಯ್ಸ್, ನೀವು ಫಸ್ಟಿಗಿಲ್ವಾ ಕೈಂಡ್ ಮಾಸ್ಟರ್ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಆಲ್ರೆಡಿ ಒಂದು ವಿಡಿಯೋ ನಾನು ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸೋಕ್ಕಷ್ಟೇ, ನಮ್ಮದೇ ವಿಡಿಯೋ ನೀವು ನೋಡ್ಬೋದು. ಇದರಲ್ಲಿ ನೀವು ಗ್ರೀನ್ ಸ್ಕ್ರೀನ್ ವಿಡಿಯೋ ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ಬೋದು ಲೈಕ್ ಸಬ್ಸ್ಕ್ರೈಬ್ ನೋಟಿಫಿಕೇಷನ್ ಅಂತ. ಈ ವಿಡಿಯೋದಲ್ಲಿ ಒಂದು ಆ್ಯಪ್ ಮುಖಾಂತರ ನೀವು ನೋಡ್ಬೋದು ಎಷ್ಟು ಈ ಥರ ಲೈಕ್ ಸಬ್ಸ್ಕ್ರೈಬ್ ನೋಟಿಫಿಕೇಷನ್ ಅಂತಿರುವ ಗ್ರೀನ್ ಸ್ಕ್ರೀನ್ ಅದನ್ನು ತೆಗೆದು ವಿಡಿಯೋಗಾಗಿ ಅಪ್ಲೋಡ್ ಮಾಡಿದಂತ ಈ ವಿಡಿಯೋದಲ್ಲಿ ನಿಮಗೆ ಈಸಿ ಮೆಥಡ್ ತಿಳಿಸ್ಕೊಡ್ತೀನಿ. ಇವಾಗ ನೋಡ್ಬೋದು ನಿಮಗೆ ಗ್ರೀನ್ ಸ್ಕ್ರೀನ್ ವಿಡಿಯೋ ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು ಗ್ರೀನ್ ಸ್ಕ್ರೀನ್ ವಿಡಿಯೋ ಸಬ್ಸ್ಕ್ರೈಬ್ ಲೈಕ್ ಆ ಥರ ನೀವು ಸರ್ಚ್ ಮಾಡಿ ಸಿಗುತ್ತೆ. ನಿಮ್ಮದು ಪ್ರೊಫೈಲ್ ಬೇಕು, ಪ್ರೊಫೈಲ್ ಸರ್ಚ್ ಮಾಡ್ಬೋದು. ಆ ಥರ ನೀವು ನೋಡ್ಬೋದು ಲೈಕ್ ಸಬ್ಸ್ಕ್ರೈಬ್ ನೋಟಿಫಿಕೇಷನ್. ಇದು ಯಾವ ಥರ ಎಡಿಟಿಂಗ್ ಮಾಡಿದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಇನ್ನೊಂದು ವಿಡಿಯೋ ಇಟ್ಕೊಂಡಿದ್ದೀನಿ ಈ ಸೈಡ್, ಅದೇ ವಿಡಿಯೋ ಎಡಿಟಿಂಗ್ ಮಾಡೋದು. ಈ ವಿಡಿಯೋನ ಇವಾಗ ಎಡಿಟಿಂಗ್ ಮಾಡಿ ತೋರಿಸ್ತೇನೆ ಯಾವ ಥರ ಗ್ರೀನ್ ಸ್ಕ್ರೀನ್ ಇತ್ತು ಅದನ್ನು ಅಪ್ಲೋಡ್ ಮಾಡಿದಂತ. ಇವಾಗ ನೀವು ಫಸ್ಟಿಗಿಲ್ವಾ ನೀವು ಎಷ್ಟು ಯಾವ ಪ್ಲೇಸಿಗೆ ಬೇಕಂತ ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕೆಳಗಡೆ ನಾ ಈ ಪ್ಲೇಸಿಗೆ ಇಟ್ಕೊಳ್ತೀನಿ. ಇದಾದಮೇಲೆ ನೀವಿಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದಮೇಲೆ ನೀವಿಲ್ಲಿ ಒಂದು ಲೈನ್ ಕಾಣ್ತಾ ಇರ್ಬೋದು, ಅಲ್ಲಿಂದ ಈಚೆ ಸೆಟ್ ಮಾಡಬೇಕು. ಆ ಥರ ನೆಕ್ಸ್ಟ್ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡಿಲ್ವಾ, ಒಂದು ಡೌನ್ಲೋಡ್ ಅಂತ ಉಂಟು, ಅದನ್ನು ಕ್ಲಿಕ್ ಮಾಡ್ಕೊಂಡು ನಾ ಇಲ್ಲಿ ಆಲ್ರೆಡಿ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದನ್ನೇ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ನಿಮಿಷ, ಸಾರಿ. ಇದಾದಮೇಲೆ ನೀವಿಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲೇಯರ್ ಅಂತ ಇಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಜಸ್ಟ್ ನಿಮಗೆ ಇದು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಈ ಥರ ನೋಡಿ, ನಾ ಇಲ್ಲಿ ಎರಡು ವಿಡಿಯೋ ಹಾಕಿದ್ದೀನಿ ಆ ಥರ ಬರುತ್ತೆ. ಎಲ್ಲಿ ಅಲ್ಲಿ ಸೆಟ್ ಮಾಡ್ಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೀಡಿಯಾ ಅಂತ ಇಲ್ವಾ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನೀವು ಇಲ್ಲಿ ನಾವು ಆಲ್ರೆಡಿ ಒಂದು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದೇ ಗ್ರೀನ್ ಸ್ಕ್ರೀನ್ ವಿಡಿಯೋ ತಗೊಳ್ತೀನಿ. ಇಲ್ಲಿ ನೋಡ್ಬೋದು ನೀವು ನೋಡ್ಬೋದು ಗ್ರೀನ್ ಸ್ಕ್ರೀನ್ ಮಾಡ್ತಾ ಕಾಣ್ತಾ ಉಂಟು. ಇದರಲ್ಲಿ ನೋಡ್ಬೋದು ಲೈಕ್ ಸಬ್ಸ್ಕ್ರೈಬ್ ನೋಟಿಫೈ ಅಂತಲ್ವಾ. ಇವಾಗ ಈ ಗ್ರೀನ್ ಸ್ಕ್ರೀನ್ ಯಾವ ರೀತಿ ತೆಗೆಯೋದಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ನಿಮಿಷ, ಇವಾಗ ನೆಕ್ಸ್ಟ್ ಇಲ್ವಾ ನೀವಿಲ್ಲಿ ಇನ್ ಆ್ಯನಿಮೇಷನ್ ಓವರ್ಆಲ್ ಆ್ಯನಿಮೇಷನ್ ಔಟ್ ಆ್ಯನಿಮೇಷನ್ ಅಂತಿಲ್ವಾ, ಅದರ ಕೆಳಗೆ ನಾಲ್ಕನೇ ಪ್ಲೇಸಲ್ಲಿಲ್ವಾ ಕ್ರೋಮಾಕಿ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ಕೊಂಡು ನೀವಿಲ್ಲಿ ಎನೇಬಲ್ ಅಂತ ಮಾಡ್ಕೊಳ್ಳಿ. ಜಸ್ಟ್ ನೀವಿಲ್ಲಿ ನೋಡ್ಬೋದು ಗ್ರೀನ್ ಸ್ಕ್ರೀನ್ ಹೋಯಿತು. ನೀವೀಗ ಕೇಳ್ಬೋದು ನನ್ನ ಹತ್ರ ಅದೇ ಇವಾಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಏನು ಕಾಣ್ತಾ ಇಲ್ಲ ಅಂತ, ಜಸ್ಟ್ ಕಾಣುತ್ತೆ. ಇದಾದಮೇಲೆ ನೀವಿಲ್ಲಿ ನೋಡ್ಬೋದು ಗ್ರೀನ್ ಸ್ಕ್ರೀನ್ ಹೋಗಿದೆ. ಎಷ್ಟು ಇದಾದಮೇಲೆ ನೀವಿಲ್ಲಿ ಎಷ್ಟು ನಿಮಗೆ ಇದು ಗ್ರೀನ್ ಸ್ಕ್ರೀನ್ ಕಾಣಬೇಕಾ ಬೇಡುವ ಅಂತೇಳಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಎಷ್ಟು ಬೇಕಷ್ಟು ನೀವು ಎಷ್ಟು ಲೈಟ್ ಬೇಕು ಅಷ್ಟು ಲೈಟ್ ಇಟ್ಕೊಳ್ಬೋದು. ಇಲ್ಲಿ ನೆಕ್ಸ್ಟ್ ಇಲ್ಲಿ ಔಟರ್ ಅಂತಾರೆ ಅದನ್ನು ನೀವು ಎಷ್ಟು ಬೇಕು ಕ್ಲಿಕ್ ಮಾಡ್ಕೊಳ್ಬೋದು. ನಾ ಇಲ್ಲಿ ಎಷ್ಟು ಇಟ್ಕೊಳ್ತೀನಿ. ಇಷ್ಟಾದಮೇಲೆ ನೀವಿಲ್ವಾ ಇದನ್ನು ಯಾವ ಪ್ಲೇಸಿಗೆ ಬೇಕು ನೀವು ಸೆಟ್ ಮಾಡ್ಕೊಳ್ಬೋದು. ಜಸ್ಟ್ ನೀವು ಫಸ್ಟ್ ಎಷ್ಟು ಸಂದು ಬೇಕಾ ದೊರೆತು ಬೇಕಂತ ಫಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲ ಯಾವ ಪ್ಲೇಸಿಗೆ ಬೇಕಂತ ಈಗ ಇಟ್ಕೊಳ್ಳಿ. ನೆಕ್ಸ್ಟ್ ಈ ನಿಮಗೆ ಸ್ವಲ್ಪ ವಾರ್ ಎಲ್ಲ ಮಾಡ್ಬೋದು ಇದರಲ್ಲಿ. ನಾ ಇಷ್ಟ ಇಟ್ಕೊಳ್ತೀನಿ ಸ್ವಲ್ಪ ಸಂದು ಮಾಡಿಕೊಂಡು. ಇಷ್ಟು ಸೆಟ್ ಮಾಡ್ಕೊಂಡಾದಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಸೆಟ್ ಆಗೋಲ್ಲ. ಇದಾದಮೇಲೆ ನೀವು ನೋಡ್ಬೋದು ಇವಾಗ ನಾನು ನೋಡ್ಬೋದು ಫುಟ್ಬಾಲ್ ಗೊತ್ತಿರಬೇಕು. ನೋಡ್ಬೋದು ನಿಮ್ಮ ನೋಡಿ ಮನೆಯಲ್ಲಿ ಕೂತ್ಕೊಂಡು ಯಾವ ರೀತಿ ಅರ್ನಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಒಂದು ಆ್ಯಪ್ ಮುಖಾಂತರ ಗ್ರೀನ್ ಸ್ಕ್ರೀನ್ ಉದಾಹರಣೆ ಹೇಳ್ಬೇಕಂದ್ರೆ ಇದು ಎಷ್ಟಿಲ್ವ ನೀವು ಇಲ್ಲಿ ಕೆಳಗಡೆ ಬಂದು
ಕ್ರೋಮಕ್ಕಿ ಅಂತ ಎಲ್ಲ ಕ್ಲಿಕ್ ಮಾಡಿಕೊಂಡು ಅನೇಬಲ್ ಮಾಡ್ಕೊಂಡಾಯಿತು. ನಿಮ್ಗೆ ಬೇಕಾದ್ರೆ ಅಲ್ಲಿ ಸೆಟ್ ಮಾಡ್ಕೊಳ್ಬೋದು. ಇನ್ನೊಂದು ಮೀಡಿಯಮಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನೀವು ವೀಡಿಯೋಗೆ ಕಟ್ ಕಟ್ ಮಾಡಿ ಆ ಥರ ಬರುತ್ತೆ. ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನಿಮ್ಮದು ಡೌನ್ಲೋಡ್ ಅಂತಲ್ಲ ಅದನ್ನು ಡೌನ್ಲೋಡ್ ಮಾಡಿದ ವೀಡಿಯೋವನ್ನು ಹಿಂಗೆ ತೆಗೆದು ನೀವು ಸೆಟ್ ಮಾಡ್ಕೊಳ್ಬೇಕು. ಹೀಗೆ ಕ್ರೋಮಾಕಿಗೆ ಹೋಗಿ ಅನೇಬಲ್ ಅಂತ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಪ್ಲೇಸ್ಗೆ ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈ ಥರ ಫುಟ್ಬಾಲ್ ಗೊತ್ತಿರಬೇಕು, ಐ ಪಿ ಎಲ್ ಗೊತ್ತಿರಬೇಕು, ಗೊತ್ತಿರಬೇಕು, ಎಲ್ಲ ಆಟಗಳಿಗೆ ಗೊತ್ತಿರಬೇಕು. ಆ ಥರ ಗೈಸ್, ಗ್ರೀನ್ ಸ್ಕ್ರೀನ್ ವೀಡಿಯೋ ಯಾವ ಥರ ಹಾಕೋದಂತ, ನೀವು ಯಾವುದೇ ವೀಡಿಯೋ ಆಗಲಿ, ನೀವು ಸಬ್ಸ್ಕ್ರೈಬರ್ ವೀಡಿಯೋ ಆಗಲಿ, ನಿಮ್ಮದು ಗ್ರೀನ್ ಸ್ಕ್ರೀನ್ ಫಸ್ಟಿಗೆ ಹಾಕ್ತಾರಲ್ಲ ಆ ವೀಡಿಯೋ, ಯಾವುದಾದ್ರೂ ಇದೇ ಥರ ಮಾಡಿದರೆ ಆಯಿತು. ಇಷ್ಟ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.